हाय फ्रेंड्स, वेलकम टू लाइन टीवी कन्नड। निन्ने ताने हुब्बळ्ळिय प्रेसिडेंट होटेल नल्ली बर्बरवागि हत्येयाद सरण वास्तुतज्ञ चंद्रशेखर गुरुजी अवरु ओदिद्दु सिविल इंजिनियर, आदरे यशस्वियागि जीवन कट्टिकोंडिद्दु मात्र वास्तुतज्ञरागि। अरे ಇದೇಗ ಸಾಧ್ಯ? ಇವರ ಹಿನ್ನೆಲೆ ಆದರೂ ಏನು ಅನ್ನೋದನ್ನ ನಾವು ನಿಮಗೆ ಈ ಸ್ಟೋರಿಯಲ್ಲಿ ಹೇಳ್ತೀವಿ, ಬನ್ನಿ। ಇವರ ಹಿನ್ನೆಲೆ ಕೇಳಿದ್ರೆ ನೀವು ನಿಜಕ್ಕೂ ಕೂಡ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತೀರಿ। ಹೌದು, ಚಂದ್ರಶೇಖರ್ ಗುರುಜಿ ಅವರು ಬಾಲ್ಯದಿಂದಾನೂ ಕೂಡ ಕಷ್ಟ ಸುಖಗಳನ್ನು ನೋಡಿ ಬೆಳೆದವರು, ಹಾಗಾಗಿ ಬಡ ಬಗ್ಗರಿಗೆ ಸಹಾಯ ಮಾಡಬೇಕು ಅನ್ನುವ ಮನೋಭಾವ ಅವರಲ್ಲಿ ಇತ್ತು। ಬಾಗಲಕೋಟೆ ಮೂಲದವರಾದ ಚಂದ್ರಶೇಖರ್ ತಮ್ಮ 8ನೇ ವಯಸ್ಸಿನಲ್ಲಿಯೇ ತಮ್ಮ ಊರಿನ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ದೇಣಿಗೆ ಸಂಗ್ರಹ ಮಾಡಿದ್ರಂತೆ। ಹೀಗೆ ತನ್ನ 14ನೇ ವಯಸ್ಸಿಗೆ ಬರೋ ಅಷ್ಟರಲ್ಲಿ ದೇಶ ಸೇವೆ ಮಾಡಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಭಾರತೀಯ ಸೇನೆಗೆ ಸೇರಲು ಕೂಡ ಮುಂದಾಗಿದ್ರು, ಆದರೆ ಸೇನೆಯಲ್ಲಿ ಆಯ್ಕೆ ಆಗಲಿಲ್ಲ। ತದನಂತರ ತನ್ನ ಶಿಕ್ಷಣದತ್ತ ಗಮನ ಹರಿಸುತ್ತಾರೆ, ಬಾಗಲಕೋಟೆಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಡೆಯುತ್ತಾರೆ। ನಂತರ ಮುಂಬೈನಲ್ಲಿ ಒಂದಷ್ಟು ವರ್ಷಗಳ ಕಾಲ ಗುತ್ತಿಗೆದಾರರಾಗಿ ಕಾರ್ಯನಿರ್ವಹಿಸುತ್ತಾರೆ, ಆದರೆ ಈ ವೃತ್ತಿಯಲ್ಲಿ ಅವರಿಗೆ ಸಮಾಧಾನ ತರಲಿಲ್ಲ। ತಮಗಿದ್ದಂತಹ ಸಾಮಾಜಿಕ ಕಾಳಜಿ ಹೊಂದಿದ್ದ ಚಂದ್ರಶೇಖರ್ ಅವರು 1995ರಲ್ಲಿ ಶರಣ ಸಂಕುಲ ಎಂಬ ಟ್ರಸ್ಟ್ ಒಂದನ್ನು ಆರಂಭ ಮಾಡ್ತಾರೆ। ಈ ಟ್ರಸ್ಟ್ ಮೂಲಕ ಒಂದಷ್ಟು ಸಾಮಾಜಿಕ ಸೇವೆಗಳನ್ನು ಕೂಡ ಮಾಡ್ತಾ ಬರ್ತಾರೆ। ಹೀಗೆ ಸಾಗುತ್ತಾ 1998ರಲ್ಲಿ ಈ ವಾಸ್ತು ಬಗ್ಗೆ ಗಮನ ಹರಿಸ್ತಾರೆ, ಜನರಿಗೆ ಈ ವಾಸ್ತುವಿನಿಂದ ಯಾವೆಲ್ಲ ರೀತಿಯಲ್ಲಿ ಸಮಸ್ಯೆಗಳು ತಲೆದೋರ್ತವೆ ಅನ್ನೋದನ್ನು ಅರಿತುಕೊಂಡು ಅಧ್ಯಯನವನ್ನು ಶುರು ಮಾಡ್ತಾರೆ। ಆಗ ಸ್ವತಃ ಚಂದ್ರಶೇಖರ್ ಅವರು ಭಾರತೀಯ ಪುರಾತನ ವಾಸ್ತುಶಾಸ್ತ್ರ ಆಧಾರವಾಗಿಟ್ಟುಕೊಂಡು ಸರಳ ವಾಸ್ತುವನ್ನು ರೂಪಿಸ್ತಾರೆ। ಹೀಗೆ ಜನರಿಗೆ ಮನೆಯ ಸರಳ ವಾಸ್ತು ಬಗ್ಗೆ ಸಲಹೆ ಮಾರ್ಗದರ್ಶನ ಮಾಡುತ್ತಿದ್ದ ಚಂದ್ರಶೇಖರ್ ಅವರು ಗುರುಜಿಯಾಗಿ ನಾಡಿನಾದ್ಯಂತ ಅಪಾರ ಪ್ರಸಿದ್ಧತೆಯನ್ನು ಪಡ್ಕೊಳ್ತಾರೆ। ಜನಪ್ರಿಯತೆ ಬಂದ ಬಳಿಕ ಚಂದ್ರಶೇಖರ್ ಗುರುಜಿಯವರು ಸ್ವತಃ ತಾವೇ ಒಂದು ಸರಳ ವಾಸ್ತು ಎಂಬ ವಾಹಿನಿಯನ್ನು ಕೂಡ ಆರಂಭ ಮಾಡ್ತಾರೆ। ಇದರ ಜೊತೆಗೆ ಒಂದಷ್ಟು ಖಾಸಗಿ ವಾಹಿನಿಗಳಲ್ಲಿ ಸರಳ ವಾಸ್ತು ಬಗ್ಗೆ ಮಾರ್ಗದರ್ಶನ ಸಲಹೆಯನ್ನು ನೀಡ್ತಾ ಬರ್ತಾರೆ। ಕೆಲವರು ಇವರ ಬಳಿ ವಾಸ್ತು ಕೇಳಿ ಉನ್ನತಿ ಆದವರು ಹೇಗೆ ಇದ್ದಾರೋ ಅದೇ ರೀತಿ ಈ ವಾಸ್ತು ಕೇಳಿ ಯಶಸ್ಸು ಕಾಣದ ವ್ಯಕ್ತಿಗಳು ಇವರ ಬಗ್ಗೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು। ಅದರಲ್ಲಿ ಒಂದು ಗಂಭೀರವಾದ ಆರೋಪ ಕೂಡ ಇವರ ಮೇಲೆ ಕೇಳಿಬರುತ್ತೆ। ಅದೇನಪ್ಪ ಅಂದರೆ, ಚಂದ್ರಶೇಖರ್ ಗುರುಜಿ ಅವರು ಚೀನಾ ದೇಶದ ಆಟಿಕೆ ವಸ್ತುಗಳನ್ನು ನಿಮ್ಮ ಮನೆಯ ಇಂತಿಂಥ ಜಾಗಕ್ಕೆ ಇದನ್ನು ರಹಸ್ಯವಾಗಿಡಿ ಎಂದು ಜನರಿಗೆ ನೀಡಿ ಹಣ ಪಡೆದು ಮೋಸ ಮಾಡ್ತಿದ್ದಾರೆ ಎಂದು ಆರೋಪ ಕೂಡ ಎದುರಾಗುತ್ತೆ। ಆದರೆ ನಾವು ಮಾಡುವ ಕರ್ಮಗಳು ನಮ್ಮನ್ನು ಹಿಂಬಾಲಿಸುತ್ತಲೇ ಇರುತ್ತವೆ ಅನ್ನೋದಕ್ಕೆ ಇವತ್ತು ಈ ನಡೆದಿರುವ ದುರ್ಘಟನೆಯೇ ಉತ್ತಮ ಉದಾಹರಣೆಯಾಗಿದೆ। ಹಾಗಂತ ಚಂದ್ರಶೇಖರ್ ಗುರುಜಿ ಕೆಟ್ಟದನ್ನು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಅವರಿಂದ ಸಹಾಯ ಪಡೆದ ಎಷ್ಟೋ ಮಂದಿ ಅವರ ಸಾವಿಗೆ ಕಂಬನಿ ಮಿಡಿಯುತ್ತಿದ್ದಾರೆ। ಮನುಷ್ಯ ತಾನು ಏನು ಮಾಡುತ್ತಾನೋ ಅದನ್ನೇ ಪಡೆಯುತ್ತಾನೆ, ಹಾಗಾಗಿ ಇದ್ದಷ್ಟು ದಿನ ಒಳ್ಳೆಯವರಾಗಿ ಇದ್ದು ಒಳ್ಳೆಯದನ್ನೇ ಮಾಡೋಣ, ಸಾಧ್ಯವಿಲ್ಲದಿದ್ದಲ್ಲಿ ನಮ್ಮ ಪಾಡಿಗೆ ನಮ್ಮ ಬದುಕು ನೋಡೋಣ। ಚಂದ್ರಶೇಖರ್ ಗುರುಜಿ ಹತ್ಯೆ ಕುರಿತು ನೀವೇನು ಹೇಳ್ತೀರಾ ಅನ್ನೋದನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ। ಇದೇ ರೀತಿ ಹೆಚ್ಚಿನ ಪ್ರಸ್ತುತ ಮಾಹಿತಿಗಾಗಿ ನಮ್ಮ ಲೈನ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ। ಧನ್ಯವಾದಗಳು।